ಕೆಎಲ್ ರಾಹುಲ್ ಕಳೆದೊಂದು ವಾರದಿಂದ ದಿನವೂ ಹೆಡ್ಲೈನ್ ಆಗ್ತಿದ್ದಾರೆ. ರಾಹುಲ್ ಫ್ಲಾಪ್ ಶೋಗಳನ್ನ ಮಾಜಿ ಕ್ರಿಕೆಟರ್ಸ್ ಕ್ರಿಕೆಟ್ ಎಕ್ಸ್ಪರ್ಟ್ಸ್ ತೀವ್ರವಾಗಿ ಟೀಕಿಸುತ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಕೆಎಲ್ ವಿರುದ್ಧ ಹರಿಹಾಯ್ತಿದ್ದಾರೆ. ಇಷ್ಟು ದಿನ ಬೆನ್ನಿಗೆ ನಿಂತಿದ್ದ ಟೀಮ್ ಮ್ಯಾನೇಜ್ಮೆಂಟ್ ಕೂಡ ಈಗ ಹಿಂದೆ ಸರಿತಾ ಇದೆ. ಯಾಕಂದ್ರೆ ಬಿಸಿಸಿಐ ಬಾಸ್ಗಳು ಈ ವಿಚಾರದಲ್ಲಿ ಮಧ್ಯ ಪ್ರವೇಶ ಮಾಡಿದ್ದಾರೆ. ಆಸ್ಟ್ರೇಲಿಯಾ ವಿರುದ್ಧದ ಅಂತಿಮ ಎರಡು ಟೆಸ್ಟ್ ಪಂದ್ಯಗಳಿಗೆ ಟೀಮ್ ಸೆಲೆಕ್ಷನ್ ಸಿಕ್ಕಾಪಟ್ಟೆ ದೊಡ್ಡ ಚರ್ಚೆಯಾಗಿತ್ತು. ಕೆಎಲ್ ರಾಹುಲ್ಗೆ ಸ್ಥಾನ ನೀಡಬಾರದು ಅನ್ನೋ ಅಭಿಪ್ರಾಯವನ್ನ ಮಾಜಿ ವೇಗಿ ಕನ್ನಡಿಗನೇ ಆದ ವೆಂಕಟೇಶ್ ಪ್ರಸಾದ್ ಬಹಿರಂಗವಾಗಿಯೇ ಟ್ವೀಟ್ ಮೂಲಕ ಹೇಳಿದ್ರು. ಇಷ್ಟೆಲ್ಲ ವಿರೋಧ ಇದ್ರೂ ರಾಹುಲ್ಗೆ ಮತ್ತೆ ತಂಡದಲ್ಲಿ ಸ್ಥಾನ ನೀಡಲಾಗಿದೆ. ಆದ್ರೆ ಉಪನಾಯಕನ ಪಟ್ಟಕ್ಕೆ ಸೈಲೆಂಟ್ ಆಗಿ ಕೋಕ್ ಕೊಡಲಾಗಿದೆ. ಇದರೊಂದಿಗೆ ಪ್ಲೇಯಿಂಗ್ ಇಲೆವೆನ್ ನಿಂದ ಕೋಕ್ ಕೊಡೋ ಸಂದೇಶವನ್ನು ರವಾನಿಸಿದ್ದಾರೆ. ಉಪನಾಯಕನಿಗೆ ಪ್ಲೇಯಿಂಗ್ ಇಲೆವೆನ್ ನಿಂದ ಕೋಕ್ ಕೊಡಬಾರದು ಎಂಬ ಯಾವುದೇ ರೂಲ್ಸ್ ಇಲ್ಲ. ಆದರೆ ತಂಡದ ಉಪನಾಯಕನಿಗೆ ಪ್ಲೇಯಿಂಗ್ ಇಲೆವೆನ್ ನಿಂದ ಗೇಟ್ ಪಾಸ್ ನೀಡೋದು ಮುಜುಗರದ ವಿಚಾರ. ಹೀಗಾಗಿಯೇ ಕಳಪೆ ಫಾರ್ಮ್ನಲ್ಲಿದ್ದರೂ ರಾಹುಲ್ಗೆ ಕೋಕ್ ಕೊಡಲಾಗದೆ ಟೀಮ್ ಮ್ಯಾನೇಜ್ಮೆಂಟ್ ಇಕ್ಕಟ್ಟಿಗೆ ಸಿಲುಕಿತ್ತು. ಇದೀಗ ವೈಸ್ ಕ್ಯಾಪ್ಟನ್ ಪಟ್ಟವನ್ನು ಕಿತ್ತುಕೊಂಡಿರುವ ಬಿಸಿಸಿಐ ಪ್ಲೇಯಿಂಗ್ ಇಲೆವೆನ್ ನಿಂದಲೂ ಡ್ರಾಪ್ ಮಾಡೋಕೆ ಸಜ್ಜಾಗಿದೆ. ಇಂದೋರ್ನಲ್ಲಿ ನಡೆಯಲಿರುವ ಮೂರನೇ ಟೆಸ್ಟ್ ಪಂದ್ಯದಲ್ಲಿ ರಾಹುಲ್ಗೆ ಬೆಂಚ್ ಸೀಮಿತವಾಗೋದು ಬಹುತೇಕ ಕನ್ಫರ್ಮ್ ಆಗಿದೆ. ರಾಹುಲ್ ಅಲಭ್ಯತೆಯಲ್ಲಿ ಶುಭ್ಮನ್ ಗಿಲ್, ರೋಹಿತ್ ಶರ್ಮಾ ಜೊತೆಗೆ ಇನ್ನಿಂಗ್ಸ್ ಆರಂಭಿಸೋದು ಕನ್ಫರ್ಮ್ ಆಗಿದೆ. ಅವಕಾಶ ಸಿಗದೆ ಫಾರ್ಮ್ನಲ್ಲಿದ್ದರೂ ಬೆಂಚ್ಗೆ ಸೀಮಿತವಾಗಿದ್ದ ಗಿಲ್ ಕಣಕ್ಕಿಳಿಯಲು ಭರ್ಜರಿ ತಯಾರಿಯನ್ನು ಆರಂಭಿಸಿದ್ದಾರೆ. ಸದ್ಯಕ್ಕಿರೋ ಮೂಲಗಳ ಮಾಹಿತಿಯ ಪ್ರಕಾರ ರಾಹುಲ್ ಅವರನ್ನ ಟೀಮ್ನಿಂದ ರಿಲೀಸ್ ಮಾಡೋ ಸಾಧ್ಯತೆಯೂ ಇದೆ. ಫಾರ್ಮ್ ಕಳೆದುಕೊಂಡು ರನ್ ಗಳಿಕೆಗೆ ಪರದಾಟ ನಡೆಸುತ್ತಿರೋ ರಾಹುಲ್ಗೆ ಮಾರ್ಚ್ ಒಂದರಿಂದ ಆರಂಭವಾಗೋ ಇರಾನಿ ಕಪ್ ಆಡುವಂತೆ ಬಿಸಿಸಿಐ ಸೂಚಿಸಲು ಮುಂದಾಗಿದೆ. ಟ್ಯಾಲೆಂಟೆಡ್ ಬ್ಯಾಟ್ಸ್ಮನ್ ಆಗಿರೋ ರಾಹುಲ್ ಕಾನ್ಫಿಡೆನ್ಸ್ನ ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಇದಕ್ಕೆ ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ ಪರಿಹಾರ ಸಿಗುತ್ತೆ ಅನ್ನೋದು ಬಿಸಿಸಿಐ ಲೆಕ್ಕಾಚಾರ. ಈ ಬಾರಿಯ ಐಪಿಎಲ್ ಬಳಿಕ ಟೀಂ ಇಂಡಿಯಾ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ವಿಶ್ವಕಪ್ನಂತಹ ಮಹತ್ವದ ಟೂರ್ನಿಗಳನ್ನು ಆಡಲಿದೆ. ಈ ಟೂರ್ನಿಗಳಿಗೆ ಆಯ್ಕೆ ಆಗಬೇಕು ಅಂದ್ರೆ ಮುಂಬರುವ 16ನೇ ಆವೃತ್ತಿ ಐಪಿಎಲ್ನಲ್ಲಿ ಪರ್ಫಾರ್ಮೆನ್ಸ್ ನೀಡಲೇಬೇಕಿದೆ. ಐಪಿಎಲ್ ಪ್ರದರ್ಶನ ಆಯ್ಕೆಗೆ ಮಾನದಂಡವಾಗಲಿದ್ದು ಇಲ್ಲದಿದ್ರೆ ಭವಿಷ್ಯ ಅತಂತ್ರಕ್ಕೆ ಸಿಲುಕಲಿದೆ. ಕಳಪೆ ಫಾರ್ಮ್ಗೆ ಸಿಲುಕಿ ರನ್ ಗಳಿಕೆಗೆ ಸರ್ಕಸ್ ಮಾಡುತ್ತಿರೋದರ ಜೊತೆಗೆ ಹೊರಗಡೆಯಿಂದ ಕೇಳಿ ಬರ್ತಿರೋ ಟೀಕೆಗಳು ರಾಹುಲ್ ಒತ್ತಡವನ್ನ ಮತ್ತಷ್ಟು ಹೆಚ್ಚಿಸಿವೆ. ಹೀಗಾಗಿ ಡೊಮೆಸ್ಟಿಕ್ ಕ್ರಿಕೆಟ್ ಆಡೋದೊಂದೇ ರಾಹುಲ್ ಮುಂದಿರೋ ಏಕೈಕ ಆಯ್ಕೆಯಾಗಿದ್ದು ಫಾರ್ಮ್ ಸಮಸ್ಯೆಗೆ ಉತ್ತರ ಕಂಡುಕೊಳ್ಳಲು ಇದೊಂದೇ ಪರಿಹಾರದ ಮಾರ್ಗವಾಗಿದೆ.